ಹಾಯ್ ಫ್ರೆಂಡ್ಸ್, ರುಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪಲಾವ್ ಅಥವಾ ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ, ಹಾಗೆಯೇ ಕುಷ್ಕ ರೈಸ್ ಜೊತೆ ಎಲ್ಲ ತಿನ್ನೋದಕ್ಕೆ ಮೊಸರು ಬಜ್ಜಿ ಅಥವಾ ರಾಯ್ತನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊಸರು ಬಜ್ಜಿಗೆ ಏನೇನು ಬೇಕು ಅಂತ ನೋಡೋಣ. ಒಂದು ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ, ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಹಾಗೆಯೇ ಒಂದು ಅರ್ಧ ಸೌತೆಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು 1/2 ಲೀಟ್ರ್ ಮೊಸರಲ್ಲಿ ಮೊಸರು ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ ಈರುಳ್ಳಿ ಇದೆಲ್ಲ ಕ್ವಾಂಟಿಟಿನೂ ಜಾಸ್ತಿ ತೊಗೋಬೇಕಾಗತ್ತೆ. ಫಸ್ಟಿಗೆ ಒಂದು ಬೌಲ್ಗೆ ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಹಾಗೆಯೇ ಸೌತೆಕಾಯಿ, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಕೂಡ ಹುಳಿ ಇರುತ್ತಲ್ಲ, ಹಾಗಾಗಿ ಟೊಮೊಟೊ ನಾನಿಲ್ಲಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ, ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/2 ಲೀಟ್ರ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ನಾನಿಲ್ಲಿ 1/2 ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ. ಒಂದು 1/2 ಲೀಟ್ರ್ ಮೊಸರು ತೊಗೊಂಡ್ರೆ ಒಂದು 4-5 ಜನಕ್ಕೆ ಮೊಸರು ಬಜ್ಜಿ ಸಾಕಾಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಒಂದು 2 ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದ್ರಿಂದ. ಹಾಗೆಯೇ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲು ನೀವು ಹಸಿರು ಮೆಣಸಿನಕಾಯಿನ ಕೂಡ ಹಾಕ್ಕೋಬೋದು. ಹಾಗೆಯೇ ಸೀಸನಲ್ಲಿ ನೀವು ಇದಕ್ಕೆ ಸ್ಪ್ರಿಂಗ್ ಆನಿಯನ್ಸ್ನ ಕೂಡ ಹಾಕ್ಕೋಬೋದು. ಇದನ್ನು ಈ ಥರ ಕೂಡ ಸರ್ವ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ನೀರನ್ನ ಹಾಕ್ಕೋಬೋದು. ಇದನ್ನು ನೀವು ಪಲಾವ್ ಜೊತೆ, ಹಾಗೆಯೇ ರೈಸ್ ಬಾತ್, ಟೊಮೊಟೊ ಬಾತ್, ಬಿರಿಯಾನಿಗಳ ಜೊತೆ ಸರ್ವ್ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಮಾಡೋದು ಅಷ್ಟೇ, 1-2 ನಿಮಿಷ ಸಾಕು ಇದನ್ನು ಮಾಡೋದಕ್ಕೆ. ನೀವು ಕೂಡ ನಿಮ್ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.